हेलो नमस्कार एल्लरू चेन्नागिद्दीरा सो फ्रेंड्स बन्नी नान लास्ट व्लॉगल हेळिरो हागे हेगे धनिया पुड़ी मत्ते कर पुड़ी नॉन वेज गे यूज माडुवंत पौडर ना हेगे माड्कोबहुदु मनेयल्ले अंत नानु तोर्सिकोड्तीनि अंत सो नोडि धनिया ना तुंबा चेन्नागि हुर्कोबेकु आ हुरिद्रेने ओंतर गम अंत गम अंत स्मेल बरुत्ते अल्लिवरेगू चेन्नागि हुर्कोबेकु जास्ति सीस्पुडबेडि सीस्पुट्र कहि बंदुबिडुत्ते धनिया सो हुरिद मेले ई रीति नीटागि ओंदु पेपर हाकिबिट्टु इल्ल ओंदु ಬಟ್ಟೆ ಆದರೂ ಹಾಕ್ಬಿಟ್ಟು ನೀಟಾಗಿ ಒಣಗಿಸ್ಕೋಬೇಕು ಯಾಕಂದರೆ ಬಿಸಿ ಇದ್ದರೆ ಕಹಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ತಣ್ಣಗೆ ಮಾಡ್ಕೋಬೇಕು ಸೊ ನಾನು 1 ಕೆಜಿ ತಂದಿದ್ರಿಂದ ಚಿಕ್ಕ ಪ್ಯಾನಲ್ಲಿ ಹುರ್ಕೊತಾ ಇದ್ದೀನಿ ಅದರಿಂದ ನಾನು 2 ಸತಿ ಹುರ್ಕೊತಾ ಇದ್ದೀನಿ ನೆಕ್ಸ್ಟ್ ಆದಮೇಲೆ ನಾನು ಇಷ್ಟೇ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಇದರಲ್ಲಿ ಏನು ಅಂದರೆ ಚಕ್ಕೆ ಲವಂಗ ಮತ್ತು ಅರಿಶಿನ ಕೊಂಬು ಆ್ಯಡ್ ಮಾಡ್ತೀನಿ ಇದು ಚಿಕ್ಕದಾಗಿ ಕಾಣ್ತಿದೆ ನಿಮಗೆ ಅದು ತುಂಬ ದೊಡ್ಡದು ಎನಫ್ ಆಗುತ್ತೆ ಇಷ್ಟಕ್ಕೆ 1 ಕೆಜಿಗೆ ಇಷ್ಟೇ ಇಷ್ಟೇ ಎರಡು ಅರಿಶಿನ ಕೊಂಬು ಒಂದು ಆಮೇಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ನಾವು ರುಬ್ಬೇಕಾದ್ರೆ ಕೂಡ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಕಮ್ಮಿ ಕಮ್ಮಿ ಆ್ಯಡ್ ಮಾಡ್ತೀನಿ ನಾನು ಇಷ್ಟೇ ಹಾಕೊಳ್ಳೋದು ಬರೀ ನಾನ್ ವೆಜ್ಗೆ ಮಾತ್ರ ಈ ಪೌಡರ್ನ ಯೂಸ್ ಮಾಡ್ಕೊಳ್ಳೋದು ಧನಿಯಾ ಪೌಡರ್ನ ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗೇ ಇರುತ್ತೆ ಸೊ ನೆಕ್ಸ್ಟು ಈವ್ನಿಂಗ್ ಇದು ಈವ್ನಿಂಗು ಒಂದು 5 o'clock ಅಷ್ಟರಲ್ಲಿ ಈ ಪೌಡರ್ ಮಾಡೋದು ಓಪನ್ ಮಾಡ್ತಾರೆ ಹೋಗ್ಬಿಟ್ಟು ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ತಂದಿದ ತಕ್ಷಣ ಮತ್ತೆ ಒಣಗಾಗ್ತಾ ಇದ್ದೀನಿ ಯಾಕಂದರೆ ಬಿಸಿ ಇರಬಾರ್ದು ಬಿಸಿ ಇದ್ದರೆ ಕಹಿ ಬರುತ್ತೆ ಅಂಚಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಒಣಗಿಸ್ಕೊತಾ ಇದ್ದೀನಿ ಇವಾಗ ಜಸ್ಟ್ ಬಂದು ಹಾ ಓಕೆ ಯಾವ ರೀತಿ ಕಲರ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಝೂಮಲ್ಲೇ ಇದು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿಲ್ಲ ಸೊ ತುಂಬ ಚೆನ್ನಾಗಿ ಬಂದಿದೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಖಾರದ ಪುಡಿ ಕಲರ್ ಪುಡಿ ಕಲರ್ ಚೆನ್ನಾಗಿದ್ದರೆ ಸಾಂಬಾರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ನಾನ್ ವೆಜ್ಜು ಸೊ ಧನಿಯಾ ಪೌಡರ್ ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮಟನ್ ಸಾರ್ಗೆ ಮತ್ತು ಚಿಕನ್ ಸಾರ್ಗೆ ಹೇಗೆ ಮಸಾಲ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ಜಾಸ್ತಿ ಮಸಾಲನ ಯೂಸ್ ಮಾಡಲ್ಲ ಯಾಕಂದರೆ ರುಬ್ಬೇಕಾದ್ರೆ ಫ್ರೆಶ್ ಆಗಿ ಹಾಕೊಂಡ್ರೆ ಆ ಫ್ಲೇವರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಧನಿಯಾ ಪುಡಿಗೆ ಏನೇನೋ ಹಾಕಿ ಮಾಡ್ತಾರೆ ಅವರವ್ರ ಇಷ್ಟ ನಾನು ಈ ರೀತಿ ಮಾಡ್ತೀನಿ ನಾನು ಹೇಗೆ ಮಾಡ್ಕೊತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ನಿಮಗೆ ಇಷ್ಟ ಇದ್ದರೆ ಟ್ರೈ ಮಾಡಿ ಸಾಂಬಾರ್ ಪೌಡರ್ನ ಸಪ್ರೇಟಾಗಿ ಮಾಡ್ಕೊಬೋದು ನೀವು ಇದನ್ನ ಬರೀ ಚಿಕನ್ ಸಾರ್ಗೆ ಮಟನ್ ಸಾರ್ಗೆ ಫಿಶ್ ಸಾರ್ಗೆ ಎಲ್ಲ ಕೋಳಿ ಸಾರ್ಗೆ ಎಲ್ಲ ಅದಕ್ಕೆ ಯೂಸ್ ಮಾಡ್ಕೊಬೋದು ಸೊ ಇವಾಗ ಬೆಲ್ಲದಲ್ಲಿ ಪ್ಯಾನ್ ಕೇಕ್ ಬೆಲ್ಲ ಮತ್ತು ಗೋಧಿ ಹಿಟ್ಟು ಹೆಲ್ದಿ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಬನ್ನಿ ಇವಾಗ ಸೊ ಫ್ರೆಂಡ್ಸ್ ನನ್ನ ವಿಡಿಯೋಸ್ನ ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಇವಾಗ 1 cup ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ ಆಗಿ ಮಾಡ್ಕೊಳ್ಬೋದು ಇವಾಗ ಕರೆಕ್ಟಾಗಿ ಟೈಮು 6:30 ಆಗ್ತಿದೆ ಈಗ ಕತ್ಲೇ ಆಗಲ್ಲ ಅಲ್ವಾ ಬೇಗ ಅದಕ್ಕೆ ತುಂಬ ಬೆಳಕಿದೆ ಸೊ ಈಗ 1 cup ಅಷ್ಟು ಬೆಲ್ಲನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ತುಂಬ ಈಸಿ ನಿಮ್ಮ ಮಕ್ಳಿಗೆ ಮಾಡ್ಕೊಡಿ ಒಂದ್ಸತಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಅಚ್ಚುಗೆ ಯಾವಾಗಲೂ ಮಾಡ್ಕೊಡ್ತಾ ಇರ್ತೀನಿ ಸೊ ನೋಡಿ ಬನ್ನಿ ಸೊ 1 cup ಗೋಧಿ ತೊಗೊಂಡಿದ್ದೀನಿ 1 cup ಬೆಲ್ಲ ನಿಮಗೆ ಸ್ವೀಟ್ ಯಾವ ರೀತಿ ಬೇಕು ಆ ರೀತಿ ನೀವು ಹಾಕ್ಕೊಳ್ಳಿ ಬೆಲ್ಲನ ನನಗೆ 1/2 cup ಸಾಕು ಅನಿಸುತ್ತೆ ಬೇಕು ಅಂದರೆ ನಾನು ಆಮೇಲೆ ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಬನ್ನಿ ಒಂದು ಬೌಲ್ ತೊಗೊತೀನಿ ಬೌಲ್ ತೊಗೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ನೋಡಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಬಿಸಿ ಇರುತ್ತಲ್ವಾ ಅದಕ್ಕೆ ಒಣಗಾಕ್ಬೇಕು ಅದಕ್ಕೆ ಒಣಗಾಕಿದ್ದೀನಿ ಆದಮೇಲೆ ನಾನು ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಬೆಲ್ಲನ ಹಾಕ್ಬಿಟ್ಟು ಒಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಳ್ಳೋಣ ಅದು ಬಿಸಿ ಏನು ಮಾಡೋದು ಬೇಡ ಹೀಗೆ ಈ ರೀತಿ ಕರಗಿಸ್ಕೊಳ್ಳೋಣ ನೀಟಾಗಿ ಬೇಗ ಕರಗುತ್ತೆ ಸೊ ನೋಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಮಿಕ್ಸ್ ಆಗಿದೆ ಬೆಲ್ಲ ಎಲ್ಲ ಹೋಗಿ ವಾಟರ್ ಥರ ಆಗಿದೆ ಈಗ ಕೈಯಲ್ಲಿ ಮಾಡ್ಕೊತೀನಿ ನೀವು ಬೇಕಾದ್ರೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ಯಾಕಂದರೆ ಲಂಪ್ಸ್ ಇಲ್ಲದೆ ಇರೋ ಥರ ನೋಡ್ಕೋಬೇಕು ಅದಕ್ಕೆ 1 cup ಅಷ್ಟು ಹಾಕೊಬಿಡ್ತೀನಿ ಹಾಕೋಬಿಟ್ಟು ಆ್ಯಡ್ ಮಾಡ್ಕೋಬೋದು ನೀರು ಬೇಕಾದರೆ ನೋಡಿ ಫಸ್ಟ್ ಗಟ್ಟಿ ಕಲಿಸ್ಕೊಳ್ಳಿ ಯಾಕಂದರೆ ಗಟ್ಟಿ ಕಲಿಸ್ಕೊಳ್ಳೋದ್ರಿಂದ ಲಂಪ್ಸ್ ಫಾರ್ಮ್ ಆಗಲ್ಲ ಜಾಸ್ತಿ
ಹಾಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಇದಕ್ಕೆ ಈ ರೀತಿ ಕಲಸ್ಕೋಬೇಕು, ತೋರಿಸ್ತೀನಿ. ಇದಕ್ಕೊಂದು ಸ್ವಲ್ಪ ಕಾಲು ಸ್ಪೂನ್ಷ್ಟು ಸೋಡಾ, ಅಡಿಗೆ ಸೋಡಾ ಇದೆಯಲ್ಲ ಅದನ್ನ ಆಡ್ ಮಾಡೋಣ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಟ್ಟಲ್ಲಿ ನೋಡಿ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಪ್ಯಾನ್ ಕೇಕ್ ಹಾಕೋಣ, ಬನ್ನಿ. ನೋಡಿ, ಕಲಸ್ಕೊಂಡ್ಮೇಲೆ ತವ ಚೆನ್ನಾಗಿ ಕಾದಿರಬೇಕು, ಒಂದು ಅರ್ಧ ಭಾಗದಷ್ಟು ಕಾದಿರಬೇಕು. ಹಾಕ್ಬಿಟ್ಟು ಒಂದು ಸೌಟಲ್ಲಿ ಎಷ್ಟು ಬರುತ್ತೆ ಹಸ್ನ ಹಾಕ್ಬಿಟ್ಟು ಈ ರೀತಿ ನಿಧಾನಕ್ಕೆ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಾನು ಒಂದು ಮಾಡಿಬಿಟ್ಟು ವಚ್ಚುಗೆ ಕೊಡ್ತೀನಿ. ವಚ್ಚುಗೆ ತುಂಬಾ ಇಷ್ಟ ರಿಯಾಕ್ಷನ್ ನೋಡಿ. ವಚ್ಚು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಿಮ್ಗೆ ತೋರಿಸ್ತೀನಿ, ಬನ್ನಿ ಇವಾಗ. ಸೊ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ರೌಂಡ್ಗೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ನನಗೆ ಅಷ್ಟೊಂದು ತುಂಬ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಟರ್ನ್ ಮಾಡೋಣ, ಬನ್ನಿ ಇವಾಗ. ನೋಡಿ, ವಾವ್, ಸೂಪರಾಗಿ ಬಂದಿದೆ. ಕಲರು ಅಷ್ಟೇ, ಅಷ್ಟೇ ಟೇಸ್ಟಿಯಾಗಿತ್ತು. ಸ್ವೀಟ್ ಸ್ವಲ್ಪ ಕಮ್ಮಿ ಅನಿಸ್ತು ನಮಗೆ, ಮತ್ತು ಇನ್ನೊಂದು ಸತಿ ನೀವು ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ವಚ್ಚು ಕೊಡ್ತೀನಿ, ಬನ್ನಿ. ರಿಯಾಕ್ಷನ್ ನೋಡಿ, ಇವಾಗ ನೀವೇ ಕೇಳಿ ವಚ್ಚು ಏನು ಮಾತಾಡ್ತಾಳೆ ಅಂತ. ಒಬ್ಬೊಬ್ಬೊಬ್ಬ ಪ್ಯಾನ್ಕೇಕ್, ಪ್ಯಾನ್ಕೇಕ್ ಬಿಸಿ ಐತೆ. ಬನ್ನಿ 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 ದಂಬಳಕ್ಕ ನೋಡಿ, ಬನ್ನಿ ಬೇಬಿ. ಓಕೆ, ಇನ್ನೊಂದು ಮಾಡೋಣ, ಬನ್ನಿ. ಸೊ ನೋಡಿ, ಈ ರೀತಿ ತೂತ್ ತೂತ್ ಥರ ಬರಬೇಕು, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಯಾಕಂದರೆ ಸೋಡಾ ಹಾಕಿದ್ವಲ್ಲ ಅದಕ್ಕೆ. ಇವಾಗ ಸ್ವಲ್ಪ ಬೆಂದಮೇಲೆ ಟರ್ನ್ ಮಾಡ್ಕೊಳ್ಳೋಣ ಇದನ್ನು, ಈಸಿಯಾಗಿ ಬರುತ್ತೆ ನಾನ್ ಸ್ಟಿಕ್ ಆದರೆ. ವಾವ್, ಸೂಪರ್ ಆಗಿರೋ ಕಲರ್ ನೋಡಿ, ಎಷ್ಟು ಎಮ್ಮಿ ಆಗಿದೆ. ಸೂಪರ್ ಸೂಪರ್ ಟೇಸ್ಟಿ ಪ್ಯಾನ್ಕೇಕ್. ಇದನ್ನ ಸೆಕೆಂಡ್ ಟೈಮ್ ಟರ್ನ್ ಮಾಡಿದಾಗ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಅಂದರೆ ಒಳಗಡೆ ಎಲ್ಲ ಕುಕ್ ಆಗುತ್ತೆ ನೀಟಾಗಿ. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಈ ಪ್ಯಾನ್ಕೇಕ್ನ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಹಾಗೆ ಧನಿಯಾ ಪೌಡರ್ ಮತ್ತು ಖಾರದ ಪೌಡರ್ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನಾವು ತಿಂದ್ಬಿಟ್ಟು ಎಂಜಾಯ್ ಮಾಡ್ತೀವಿ ಈ ಪ್ಯಾನ್ಕೇಕ್ನ. ನೋಡಿ ಈ ಕಡೆ ಹೇಗಿದೆ ಅಂತ. ವಾವ್, ಸೂಪರ್. ಇದು ಟೆಂಪ್ಟಿಂಗ್ ಕಲರ್. ಓಕೆ ಓಕೆ ಫ್ರೆಂಡ್ಸ್, ಇವತ್ತು ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.